ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಗಸಗಸೆ ಪಾಯಸನ ತುಂಬ ಸುಲಭವಾಗಿ ಈಸಿಯಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಇದಕ್ಕೇನೇನು ಬೇಕು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಸ್ವಲ್ಪ ಬಾದಾಮ್ನ ನೆನೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಂಡು ಇದನ್ನು ನೀವು ಗಸಗಸೆ ಪಾಯಸನ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಬರೀ ಬಾದಾಮ್ನ ಮಾತ್ರ ನೆನೆ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಕ್ಕಿ ಕಾಲು ಬಟ್ಲಾಗೋ ಅಷ್ಟು ಅಕ್ಕಿ ನಾಲ್ಕು ಏಲಕ್ಕಿ ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಕಾಲು ಬಟ್ಲಲ್ಲಿ ನಾನು ಒಂದು ಸ್ವಲ್ಪ ಗಸಗಸನೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಾನೀಗ ನೀರಲ್ಲಿ ಹಾಕ್ಕೊಂತಿದ್ದೀನಿ ನೆನೆ ಹಾಕಿ ಒಂದು ಒಂದರಿಂದ ಅವರು ಇದನ್ನೆಲ್ಲ ನೆನೆ ಹಾಕಿ ಆಮೇಲೆ ರುಬ್ಬಿದ್ರೆ ತುಂಬ ಚೆನ್ನಾಗಿ ಪಾಯಸ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಏಲಕ್ಕಿ ಅಕ್ಕಿನ ಎಲ್ಲ ಹಾಕಿ ನೆನೆ ಹಾಕ್ತಿದ್ದೀನಿ ಗೋಡಂಬಿ ಹಾಗೆ ಪಿಸ್ತಾ ಇದ್ರೂ ನೀವು ಇದರೊಳಗಡೆ ಹಾಕಿ ನೆನೆ ಹಾಕಿ ರುಬ್ಬಿ ಪಾಯಸನ ಮಾಡ್ಕೊಬೋದು ಹಾಗೆ ಈಗ ಆದಷ್ಟು ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿದಷ್ಟು ನಾವು ಮಿಕ್ಸಿನಲ್ಲಿ ಹಾಕಿ ರುಬ್ಬುವಾಗ ತೊಂದರೆ ಆಗುತ್ತೆ ತರಿ ತರಿಯಾಗಿ ಹಾಗಾಗೆ ಇದ್ದೋಗುತ್ತೆ ನೈಸ್ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರಲ್ಲಿ ಇದನ್ನೆಲ್ಲ ನೆನೆ ಹಾಕ್ಕೊಂಬಿಡಿ ಹಾಗೆ ನಾನು ಇದನ್ನು ಒಂದರಿಂದ ಒಂದು ಓರ್ ಅವರ್ ನೆನೆ ಹಾಕಿದ್ದೀನಿ ಸೊ ನಿಮ್ಗೆ ಆದಷ್ಟು ಒಂದು ಸ್ವಲ್ಪ ಜಾಸ್ತಿ ನೆನೆಸಿದ್ರೂ ಚೆನ್ನಾಗೇ ಬರುತ್ತೆ ಪಾಯಸ ಏನು ತೊಂದರೆ ಇಲ್ಲ ಹಾಗೆ ಒಂದು ಕಪ್ ಆಗೋಷ್ಟು ನಾನು ತೆಂಗಿನಕಾಯಿನ ಎತ್ತಿಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಒಂದೇ ಸತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊತಿದ್ದೀನಿ ಬೇಕಿದ್ದರೆ ನೀವು ಹೀಗೂ ಮಾಡ್ಕೊಬೋದು ತೆಂಗಿನಕಾಯಿನ ಮಾತ್ರ ರುಬ್ಬಿ ಮೊದಲಿಗೆ ಅದರದ್ದು ಹಾಲು ತೆಗೆದು ಆಮೇಲೆ ನೀವು ಇದನ್ನು ಎಲ್ಲನೂ ಮಿಶ್ರಣನ ರುಬ್ಬಿ ನೀವು ಪಾಯಸ ಮಾಡ್ಕೊಬೋದು ಅಂದರೆ ಎಲ್ಲ ಒಂದೇ ಸಮ ತೆಂಗಿನಕಾಯಿ ಹಾಗೆ ನಾವು ಹಾಕಿದ್ದಿದ್ದು ಎಲ್ಲ ಅಕ್ಕಿ ಹಾಗೆ ಬಾದಾಮ್ ಹಾಗೆ ಏಲಕ್ಕಿ ಗಸಗಸ ಎಲ್ಲನೂ ಹಾಕಿ ರುಬ್ಕೊಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಹಾಗೆ ಈಗ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಂಬಿಡೋಣ ಬೇಗ ಆಗೋಗುತ್ತೆ ಏನಿಲ್ಲ ಅಂದ್ರೂ ಈ ಪಾಯಸ ನೀವು ಒಂದು ಅರ್ಧ ಅವರ್ ಒಳಗಡೆ ಮಾಡ್ಕೊಂಬಿಡ್ಬೋದು ತುಂಬ ಈಸಿ ಮೆಥಡು ಹಾಗೆ ನಾನೀಗ ತೆಂಗಿನಕಾಯಿನೂ ಹಾಕ್ಕೊಂತಿದ್ದೀನಿ ನಿಮ್ಗೆ ಇದಕ್ಕೆ ಬೇಕಿದ್ದರೆ ಬೆಲ್ಲ ಹಾಕಿ ಪಾಯಸ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಥವಾ ಸಕ್ಕರೆನೂ ಹಾಕೋಬೋದು ನಾನು ಸಕ್ಕರೆ ಹಾಕಿ ಈ ಪಾಯಸನ ಮಾಡ್ಕೊತಿದ್ದೀನಿ ಅಥವಾ ಎರಡು ಬೆಲ್ಲ ಸಕ್ಕರೆ ಎರಡು ಅಕ್ಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಪಾಯಸ ನಾನೀಗ ಎಲ್ಲನೂ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಾವು ಅಕ್ಕಿ ಹಾಕಿ ಮಾಡೋದ್ರಿಂದ ಒಂದು ಸ್ವಲ್ಪ ಪಾಯಸ ಇದು ಗಟ್ಟಿ ಆಗುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ನೀರನ್ನ ಹಾಕಿ ನೀವು ಈ ಪಾಯಸನ ಕುದಿಸ್ಕೊಬೋದು ಈಗ ನಾನು ಒಂದು ಪಾತ್ರೆನಲ್ಲಿ ನಾವು ರುಬ್ಬಿ ಎತ್ತಿಟ್ಕೊಂಡಿರು ಈ ಮಿಶ್ರಣನ ಹಾಕ್ಕೊಂತಿದ್ದೀನಿ ಹಾಗೆ ಈಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಳ್ಳಿ ನೀರು ಬದಲಿಗೆ ಬೇಕಂದರೆ ನೀವು ಹಾಲುನೂ ಹಾಕಿ ಮಾಡ್ಕೊಬೋದು ಈ ಪಾಯಸನ ನಾನು ನೀರು ಹಾಕಿ ಮಾಡ್ಕೊತಿದ್ದೀನಿ ಹಾಲು ಹಾಕೋಕ್ಕೆ ಹೋಗಲಿಲ್ಲ ನಾನು ಹಾಲು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನೀಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಈ ಪಾಯಸ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಇರುತ್ತೆ ಸೊ ನಿಮಗೆ ನೀರು ನೋಡಿ ಹಾಕ್ಕೊಳ್ಳಿ ತೆಳು ಇದ್ರೂ ಈ ಪಾಯಸ ತುಂಬ ಚೆನ್ನಾಗಿರುತ್ತೆ ಗಟ್ಟಿಗೆ ಬೇಕಾದರೆ ಗಟ್ಟಿಯಾಗಿ ನೀವು ಮಾಡ್ಕೋಬೋದು ತೆಳು ಬೇಕಿದ್ರೆ ತೆಳುನು ಮಾಡ್ಕೋಬೋದು ಹಾಗೆ ಒಂದು ಎರಡು ಕುದಿ ಚೆನ್ನಾಗಿ ಕುದೀತಾ ಕುದೀತಾ ನೀವು ಇದನ್ನು ಸ್ಟವ್ ಆಫ್ ಮಾಡಿ ಇಟ್ಬಿಡ್ಬೋದು ಹಾಗೆ ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಇದಕ್ಕೆ ತುಪ್ಪ ಎಲ್ಲ ಹಾಕಿ ಏನೂ ಒಗ್ಗರಣೆ ಏನೂ ಹಾಕಲಿಲ್ಲ ಬೇಕಿದ್ರೆ ನೀವು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿನೂ ಹಾಕ್ಕೊಂಡು ನೀವು ಇದನ್ನು ಸರ್ವ್ ಮಾಡ್ಬೋದು ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಬೇಕಿದ್ರೆ ಸಕ್ಕರೆ ಅಥವಾ ಸಕ್ಕರೆ ಹಾಕೋ ಬದಲಿಗೆ ಬೆಲ್ಲನೂ ಹಾಕಿ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನಾನು ಸಕ್ಕರೆ ಹಾಕೊತಿದ್ದೀನಿ ಹಾಗೆ ಈಗ ಈ ರೀತಿ ಚೆಂದ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ನಿಮಗೆ ಬೇಕಿದ್ರೆ ಹಾರದ ಮೇಲೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ನೀವು ಇದರಲ್ಲಿ ಮಿಕ್ಸ್ ಮಾಡಿ ಇದನ್ನು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೇಡ ಸಾದ ಸಾಕು ಅನ್ನೋರು ಈ ರೀತಿ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಕುದೀತಾ ಕುದೀತಾ ಇದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಇದೊಂದು ಎರಡು ಕುದಿ ಬರ್ತಾ ಇದ್ದಂಗೆ ನೀವು ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡ್ತಿದ್ದೀರಲ್ಲ ಕುದೀತಿದೆ ಸೊ ತುಂಬ ಈಸಿಯಾಗಿ ನಾವು ಗಸಗಸೆ ಪಾಯಸನ ಮಾಡ್ಕೊಂಬಿಡ್ಬೋದು ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟಪಟ್ಟು ಕುಡಿತಾರೆ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಹಾಗೆ ಇನ್ನೂ ಬೆಲ್ಲೈಕೋನ್ನ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂದರೆ ಕ್ಲಿಕ್ ಮಾಡಿಕೊಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅದೊಂದು ನೋಟಿಫಿಕೇಷನ್ ಬರುತ್ತೆ ನೀವು ವೀಡಿಯೋನ ಮೊದಲಿಗೆ ನೋಡ್ಕೋಬೋದು ಥ್ಯಾಂಕ್ ಯು